ಸರ್, ನಾವು ಬಾಲ್ಕನಿನಲ್ಲಿದ್ದು ನಮ್ಗೆ ಗೊತ್ತಿಲ್ಲ, ಇದು ಸೆಕೆಂಡ್ ಕ್ಲಾಸಲ್ಲಿ ನಡೀತಿರ್ತಕ್ಕಂಥ ವಿಷಯ. ನಾವು ಬಾಲ್ಕನಿಲಿದ್ದು ಸೆಕೆಂಡ್ ಕ್ಲಾಸ್ನಲ್ಲಿ ಇವರು ಟಿಕೆಟ್ ತೊಗೊಂಡು ಒಂದು ನಾಲ್ಕು ಜನ ಗ್ಯಾಂಗು ಹಿಂದಿ ಹುಡುಗರವರು ರೆಕಾರ್ಡ್ ಮಾಡಿದ್ದಾರೆ. ಸುಮಾರು 1 ಅವರು ಮೊಬೈಲ್ನ ಇದೇ ಥರ ಕೈಲಿ ಹಿಡ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ. ಒಂದು 5 ನಿಮಿಷ 10 ನಿಮಿಷ ಹಿಡ್ಕೊಳಕ್ಕೆ ಬೇಜಾರಾಗುತ್ತೆ. 1 ಅವರ್ ಹಿಡಿದಿದ್ದಾರೆ ಅಂತ ಅಂದರೆ ಇದು ಬೇಕು ಅಂತಲೇ ಮಾಡಿರ್ತಾರೆ. ಸುಮ್ಮನೆ ಯಾರೋ ತಮಾಷೆಗೆ ಮಾಡೋದಕ್ಕೆ ಚಾನ್ಸೇ ಇರಲ್ಲ. ಈ ವಿಷಯ ನಮಗೆ ಗೊತ್ತಾದ ತಕ್ಷಣವೇ ನಾನು ಗಂಗಾಧರಣ್ಣ ಅವ್ರಿಗೆ, ನಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಟ್ರು, ಅವ್ರಿಗೆ ಫೋನ್ ಮಾಡಿ ಹೇಳಿ ಹಿಂಗೆ ಅಧ್ಯಕ್ಷರಿಗೆ ತಿಳಿಸೋಣ, ಸ್ಟೇಷನ್ ಹತ್ರ ಕರ್ಕೊ ಹೋಗ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಒಂದು ಇತ್ತಿನ ಒಂದು 10 ನಿಮಿಷದಲ್ಲಿ ಬಂದು ಇನ್ಸ್ಪೆಕ್ಟರ್ ಸಾಹೇಬ್ರ ಹತ್ರನು ಮಾತಾಡಿದ್ರು. ಅವರು ಸಾಹೇಬ್ರು ಏನು ಹೇಳಿದ್ರು ಅಂತಂದರೆ, ನೋಡಿ ಅವ್ರದ್ದು ಅವರ ಒಂದು ಹಿನ್ನೆಲೆನೇ ನಾವು ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ, ಅದರಿಂದ ನಮಗೆ ಈಗ ಅಧ್ಯಕ್ಷರು ಹೇಳ್ದಂಗೆ ಸಂಜೆ ತನಕ ಟೈಮ್ ಕೊಡಿ, ಅದಾದಮೇಲೆ ಕಠಿಣವಾಗಿ ಇವ್ರಿಗೆ ನೆಕ್ಸ್ಟ್ ಈ ಥರ ಮಾಡಬಾರ್ದು, ಆ ಥರದಕ್ಕೆ ಏನು ಶಿಕ್ಷೆ ಕೊಡ್ಬೋದು ಅದನ್ನು ನಮ್ಮ ಕಾನೂನು ಪ್ರಕಾರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಏನಂತ ಅಂದರೆ, ಈ ಇರುವೆಗಳು ನೊಣಗಳು ಸಕ್ಕರೆ ಇರೋ ಕಡೆ, ಲಾಡು ಇರೋ ಕಡೆ, ಸ್ವೀಟ್ ಇರೋ ಕಡೆನೇ ಜಾಸ್ತಿ ಮುತ್ತೋದು. ನಮ್ಮ ಸಿನಿಮಾ ನಿನ್ನೆ ಮೈಸೂರಿನಲ್ಲಿ ಶೋ ಆದ ತಕ್ಷಣವೇ ತುಂಬ ಚೆನ್ನಾಗಿದೆ ಅಂತ ಟಾಕ್ ಬಂತು. ಡಿ ಆರ್ ಸಿನಲ್ಲಿ ಹೌಸ್ಫುಲ್ ಆಯಿತು, ಪಿ ಆರ್ ಅಲ್ಲಿ ಹೌಸ್ಫುಲ್ ಆಯಿತು. ನೆನ್ನೆ ಪ್ರೀಮಿಯರ್ ಶೋ ಮೈಸೂರಲ್ಲಿ ಪೇಡ್ ಪ್ರೀಮಿಯರ್ ಶೋ ಮಾಡಿದ್ದು, ಆ ಚೆನ್ನಾಗಿದೆ ಅಂದ ತಕ್ಷಣವೇ ನೀವು ಎಲ್ಲ ಚೆನ್ನಾಗಿರೋ ಸಿನಿಮಾಗಳು ನೆಕ್ಸ್ಟ್ ಡೇನೇ ಮೊಬೈಲಿಗೆ ಬರುತ್ತೆ. ಇದರಿಂದ ಅಧ್ಯಕ್ಷರು ಇರ್ಬೋದು, ಈಗ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸಾಹೇಬ್ ಇರ್ಬೋದು, ತುಂಬ ಒಂದು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಗಂಭೀರವಾಗಿ ಅವರು ಕಾನೂನಾತ್ಮಕ ಏನು ಬೇಕೋ ತಗೋತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವೂ ಕೂಡ ಈ ವಿಚಾರವಾಗಿ ಜಾಸ್ತಿ ಬೆಳಕು ಚೆಲ್ಲಿ. ನಮ್ಮ ಮೀಡಿಯಾದವರು ಹೆಚ್ಚು ಈ ಪೈರಸಿನ ತಡೆ, ಆದ್ದರಿಂದ ಮಾತ್ರ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಹೊರತು, ಇಲ್ಲ ಅಂತಂದ್ರೆ ಈಗಲೇ ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ, ಸಿನಿಮಾ ತೆಗೆಯೋರು ಕಮ್ಮಿ ಆಯ್ತವ್ರೆ, ಮೊಬೈಲಲ್ಲೇ ನೋಡೋಕೆ ಶುರು ಆಗ್ಬಿಟ್ರೆ ಇನ್ನೂ ಥಿಯೇಟ್ರ್ಗಳು ಮುಚ್ಚೋಗುತ್ತೆ, ಸಿನಿಮಾ ತೆಗೆಯೋರು ಯಾರು ಮನ್ಸು ಮಾಡಲ್ಲ. ಒಂದು ಬೆಸ್ಟ್ ಒಳ್ಳೆ ಸಿನಿಮಾನಾಗೆ ಈ ಥರ ಮೊಬೈಲಿಗೆ ಬಂದಾಗ ನಿರ್ಮಾಪಕರ ಪರಿಸ್ಥಿತಿ ಹೆಂಗಾಗುತ್ತೆ? 1.5 ವರ್ಷ ನಾವು ಏನು ಕಷ್ಟಪಡ್ಬೇಕು? ಅವ್ನು 1 ಅವರ್ ಹಿಂಗೆ ಇಟ್ಕೊಂಡು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾನೆ ಅಂದರೆ ಸುಮ್ಮನೆ ಮಾಡಿದೆ ಅಂತ ಹೇಳ್ತಾನೆ. ನೀನು ಯಾರು ಏನು ಅಂದರೆ ಅವನು ಒಂಥರ ಇನ್ನೋಷನ್ ಹೇಳ್ತಾರ ಬಿಹೇವ್ ಮಾಡ್ತಾ ಅವನೇ. 1 ಅವರ್ ಕೈಲಿ ಹಿಡ್ಕೊಂಡು ಮೊಬೈಲ್ ಶೂಟ್ ಮಾಡಿದ್ದಾನೆ. 1.5 ವರ್ಷ ನಾವು ಕಷ್ಟಪಟ್ಟಿರ್ತೀವಿ, ಆರ್ಟಿಸ್ಟ್ ಸೆಲೆಕ್ಷನ್ ಇರ್ಬೋದು, ಲೊಕೇಶನ್ ನೋಡೋದಿರ್ಬೋದು, ಒಂದೊಂದು ಹಂತದಲ್ಲೂ ತಿಂಗಳಾನಗಟ್ಟಲೆ ನಿದ್ದೆ ಇಲ್ಲದೆ 3 ದಿನ ಚೆನ್ನೈನಲ್ಲಿ ನಿದ್ದೆ ಇಲ್ಲದೆ ಸಿನಿಮಾ ಅಪ್ಲೋಡ್ ಮಾಡಿ ಬಂದಿರ್ತೀವಿ ಕ್ಯೂ ಬಿ ಎಫ್ಗೆ. ಇವ್ನು ಬಂದು ಆರಾಮಾಗಿ ರೆಕಾರ್ಡ್ ಮಾಡ್ತಾವನಲ್ಲ, ಇದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಚೇಂಬರಿಂದ ಮತ್ತು ಪೊಲೀಸ್ ಸ್ಟೇಷನಿಂದ ಗಂಭೀರವಾಗಿ ಚರ್ಚೆ ಆಗಿದೆ. ಇದನ್ನು ಇಲ್ಲಿಗೆ ಬಿಡಲ್ಲ, ಕಂಪ್ಲೇಂಟ್ ಲಾರ್ಜ್ ಮಾಡಿದ್ದೀವಿ. ಪ್ರೋಸೆಸ್ ಏನೇನಾಗುತ್ತೋ ಅದಕ್ಕೆ ನಾವು ಮುಂದುವರಿತೀವಿ. ಮುಖ್ಯವಾಗಿ ಚಿತ್ರವನ್ನು ಮಾಲೀಕರು ಕೂಡ ಜವಾಬ್ದಾರಿ ತಗೋಬೇಕಾಗುತ್ತೆ, ಅಬ್ಸರ್ವ್ ಮಾಡ್ಬೇಕು, ಅವರ ಸ್ಟಾಫ್ಗಳಿಗೆ ಹೇಳ್ತಾ ಇರ್ಬೇಕು ಇಂಥ ಸಂದರ್ಭಗಳು ಯಾರ್ಯಾರು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ. ಅವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸಿನಿಮಾ ಹಾಕೋದೇ ಅಲ್ಲ, ಬಾಡಿಗೆ ತೊಗೊಳೋದೇ ಅಲ್ಲ, ಅದ್ರ ಜೊತೆ ಅವ್ರಿಗೂ ಕೂಡ ಜವಾಬ್ದಾರಿ ತೊಗೊಂಡು ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಒತ್ತಾಯ ಅವರಿಗೆ. ನಿನ್ನೆ ಸಂಜೆ ನಮ್ಮ ಪಕ್ಕದಲ್ಲಿ ನಗು ಬಂದಿತ್ತು ಫಿಲಮ್ ರೆಸ್ಪಾನ್ಸ್ ನೋಡಿ. ನಿನ್ನೆಯಿಂದ ತುಂಬ ಖುಷಿಯಾಗಿತ್ತು ಬೆಳೆ ಅಂತ. ಬಟ್ ಇವತ್ತು ನಾನು ಒಂದು ಇಂಟರ್ವ್ಯೂ ಇತ್ತು, ಟಿ ವಿಲಲ್ಲಿ ಹೋಗಿದೆ, ಫೋನ್ ಮಾಡಿದ್ರು ಈ ಥರ ಆಗಿದೆ ಅಂತ ಬಂದೆ. ತುಂಬ ಕಷ್ಟ ಸರ್, 1.5 ವರ್ಷ ಕಷ್ಟಪಟ್ಟು ತೆಗೆದಿರ್ತೀವಿ. ನಮ್ಮಂಥ ಪ್ರೊಡ್ಯೂಸರ್ ನಾನು ಸೇರಿಸ್ಕೊಂಡೆ, ಯಾವುದೇ ಪ್ರೊಡ್ಯೂಸರ್ ಆಗಲಿ ಸರ್, 1.5 ವರ್ಷ ಕಷ್ಟಪಟ್ಟಿರ್ತೀವಿ, ದುಡ್ಡು ಹಾಕಿರ್ತೀವಿ, ಎಲ್ಲ ಮಾಡಿರ್ತೀವಿ. ಒಂದು ಆಸೆ ಇರುತ್ತೆ, ನನ್ನ ಫಿಲಮ್ ಎಲ್ಲೋ ಒಂದು ಗೆಲ್ಲುತ್ತೆ, ನಾವೇನೋ ಒಂದು ಅಚೀವ್ ಮಾಡ್ತೀವಿ, ನಮ್ಮ ಕತೆ ಜನಕ್ಕೆ ರೀಚ್ ಆಗುತ್ತೆ ಅಂತ. ನಾವು ಅಷ್ಟು ವರ್ಷ ಕಷ್ಟಪಟ್ಟು ತೆಗೆದ ಮೂವಿನ ಬರೀ ಒಂದು 2 ಅವರ್ಸಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂದರೆ, ಟೆಕ್ನಾಲಜಿ ಬೆಳೆದಷ್ಟು ನಮಗೆ ಕಷ್ಟ ಆಗ್ತಿದೆ ಸರ್. ನೋಡಿ, ಮೊಬೈಲ್ ಮೊದಲು ಇರಲಿಲ್ಲ, ಮೊಬೈಲ್ ಬಂತು, ಮೊಬೈಲ್ ಬಂದಲ್ಲಿ ಎಲ್ಲ ಇದೇ ಕಂಟೆಂಟಲ್ಲಿ ನಾವು ಸ್ಟೋರಿ ಮಾಡಿರೋ ಸರ್, ಇದೇ ಮೊಬೈಲ್ ವಿಷಯದಲ್ಲಿ ಸ್ಟೋರಿ ಮಾಡಿದ್ದೀವಿ, ಅದೇ ಮೊಬೈಲ್ ನಮಗೆ ಮುಳ್ಳಾಗಿ ಬಂತು. ಬಟ್ ಪರವಾಗಿಲ್ಲ, ಇವತ್ತು ಸಿಗಾಕೊಂಡಿದ್ದಾರೆ, ಡಿಲೀಟ್ ಮಾಡಿಸಿದ್ದೀವಿ. ಬಟ್ ಥಿಯೇಟರ್ ಅವರು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕೊಂಡು ಮಾನಿಟ್ರ್ ಮಾಡ್ಬೇಕು ಸರ್, ಯಾಕಂದರೆ ಪ್ರೊಡ್ಯೂಸರ್ ಒಬ್ಬರು ಒಟ್ಟೆ ಬಂಡವಾಳ ಹಾಕಿರ್ತಾರೆ, ಅಷ್ಟು ಈಸಿಯಾಗಿ ಯಾವನೋ ಬರ್ತಾರೆ, ಕೂತ್ಕೊತಾರೆ, ಸೀಟಿಂದ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾನೆ. ಅದು ಹೆಂಗೆ ಸರ್, 20,000 ಮೊಬೈಲಲ್ಲಿ ಕೋಟ್ಯಾಂತರ ಮೂವಿ ತೊಗೊಂಡು ಹೋಗ್ಬಿಟ್ಟು ನಾವೇನು ಸರ್ ಫಿಲಮ್ ತೆಗಿಬೇಕು ಅಲ್ವಾ? ಈ ನೋಡಿ, ನನಗೆ ಆಲೇ ಹೋಯ್ತು, ಬೇಡಪ್ಪ ಯಾಕಪ್ಪ ಏನು ಫಿಲಮ್ ತೆಗಿಬೇಕು, 2-3 ದಿನಕ್ಕೆ ಪೈರಸಿ ಬರ್ತಂದ್ರೆ ಬೇಡ ಅಂತ. ದಯವಿಟ್ಟು ಏನಾದ್ರು ಥಿಯೇಟರ್ ಅವರು ಅಥವಾ ನಮ್ಮ ಸುರೇಶ್ ಅವ್ರು ಮಾತಾಡಿದ್ರು ಅಧ್ಯಕ್ಷರು ಏನಾದ್ರು ಒಂದು ಕಠಿಣ ಕ್ರಮ ಕೈಗೊಂಡ್ರೆ ಉಳಿತೇವೆ ಸರ್ ಚಿತ್ರರಂಗ, ಇಲ್ಲಾಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಫಿಲಮ್ಗಳು ಬರಲ್ಲ ಸರ್, ಕಷ್ಟ ಆಗುತ್ತೆ. ಥ್ಯಾಂಕ್ ಯು.